महाराजा T20 2023 ಎಲ್ಲಾ ನೋಡ್ತಾ ಇರುವಂತ ವೀಕ್ಷಕರಿಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಎಕ್ಸೈಟಿಂಗ್ ಪ್ರಾಮಿಸಿಂಗ್ ಯಂಗ್ ಟ್ಯಾಲೆಂಟ್ ನಮ್ಮ ಬೆಂಗಳೂರೇ ಹುಡುಗ ಆದಂತ ಹಾರ್ದಿಕ್ ರಾಜ್. ಹಾರ್ದಿಕ್ ರಾಜ್ ವೆಲ್ಕಮ್. ಸಿಕ್ಕಾಪಟ್ಟೆ ಒಳ್ಳೆ ಒಂದು ಬೌಲಿಂಗ್ ಪ್ರದರ್ಶನ ನಿಮ್ಮಿಂದ ಬಂದಿದೆ. ಅದನ್ನ ಎಲ್ಲಾ ಮ್ಯಾಚಸ್ ಅಲ್ಲೂನು ಆಲ್ಮೋಸ್ಟ್ ಸೀಸನ್ಡ್ ಯಾರು ಕ್ಯಾಂಪೇನರ್ಸ್ ಇರ್ತಾರೋ ಅವರು ಏನು ಸ್ಕಿಲ್ ಸೆಟ್ ತೋರಿಸ್ತಾರೋ ಆ ಥರ ಕಾಣಿಸಿದೆ. ಅಫ್ ಕೋರ್ಸ್ ಕರ್ನಾಟಕ ಅಂಡರ್ 19 ಆಡದಂಥವ್ರು. ಸೊ ಯಾವ ಥರ ಇದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸು, ನಿಮ್ಗೇನು ಅನ್ನಿಸ್ತಾ ಇದೆ? ಹಾಂ ಸರ್, ಇದು ಆದಷ್ಟು ಟೀಮ್ಗೆ ಪ್ಲ್ಯಾನ್ ತಕ್ಕಂಗೆ ಆಗಬೇಕು ಅಂತ ಇತ್ತು. ಮೋಸ್ಟ್ಲಿ ಡಾಟ್ಸ್ಗಂತಾನೆ ಹೋಗ್ತಿದೆ, ಜಾಸ್ತಿ ವಿಕೆಟ್ ವಿಕೆಟ್ ಅಂತ ಹೋಗಿಲ್ಲ. ನಾರ್ಮಲ್ ಟೆಸ್ಟ್ ಲೆನ್ಸೇ ಹಾಕಿದೆ. ಇವತ್ತು ತಿರುಗ್ತಾ ಇತ್ತು ಬಾಲ್, ಸ್ವಲ್ಪ ಏರಲ್ಲಿ ನಿಧಾನಕ್ಕೆ ಹಾಕಿದೆ. ಇಷ್ಟು ಮುದ್ದಾಗಿ ಸಿಂಪಲ್ಲಾಗಿ ಹೇಳ್ತಾರೆ. ಅಫ್ಕೋರ್ಸ್ ಈ ಪ್ರಾಸೆಸ್ ಮೇಲೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿರೋ ನಮ್ಗೆ ಗೊತ್ತಾಗುತ್ತೆ. ಸಾಕಷ್ಟು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ರಘುರಾಮ್ ಭಟ್, ವಿಜಯ್ ಕೃಷ್ಣ, ಸುನಿಲ್ ಜೋಶಿ, ಆಮೇಲೆ ಇವಾಗಂತ ಆಡದ ನಿಮ್ಮ ಸೀನಿಯರ್ ಕೆ ಪಿ ಅಪ್ಪಣ್ಣ ಅವರೂ ಅಷ್ಟೇ ಆಡ್ತಾ ಇದ್ರು. ಅವರಿಂದ ಏನಾದರೂ ನಾಲೆಜ್ ಶೇರಿಂಗ್ ಎಲ್ಲ ನಡೀತಾ ಇದೆಯಾ? ಹೌದು ಸರ್, ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಕೆ ಪಿ ಅಣ್ಣ. ಒಂದೊಂದು ಬಾಲ್ ಇವಾಗ ಪ್ರಾಕ್ಟೀಸಲ್ಲಿ ಹಾಕ್ತಿರುವಾಗ ಮುಂಚೆ ಎಲ್ಲ ಮಾತಾಡ್ತಿರ್ತಾರೆ, ಈ ಬ್ಯಾಟ್ಸ್ಮನ್ ಹಿಂಗೆ ಹಿಂಗೆ ಹಾಕಬೇಕು ಎಲ್ಲ ಮಾತಾಡ್ತಿರ್ತಾರೆ, ಹೆಲ್ಪ್ ಮಾಡ್ತಾರೆ ಸರ್. ನಮಗೆ ನೋಡ್ತಾ ಇದ್ದರೆ ಯಾವುದೇ ಯಂಗ್ ಟ್ಯಾಲೆಂಟು ಯಂಗ್ಸ್ಟರು ಈ ಥರ ಒಂದು ಪ್ರದರ್ಶನ ಕೊಡ್ತಾ ಇದ್ದರೆ ಖುಷಿ ಕೊಡುತ್ತೆ, ಎಕ್ಸೈಟ್ಮೆಂಟ್ ಲೆವೆಲ್ಸ್ ಇದ್ದೇ ಇರುತ್ತೆ. ಬಟ್ ಕೆ ಪಿ ಅಪ್ಪಣ್ಣ ಎ ಬಿ ಡಿ ವಿಲಿಯರ್ಸ್ಗೆ ಔಟ್ ಮಾಡಿದರು ಒಂದ್ಸಲ ಐ ಪಿ ಎಲಲ್ಲಿ. ಅದೇ ಥರ ಇವತ್ತಿನ ದಿವಸ ಯಂಗ್ಸ್ಟರ್ ಆದ ಹಾರ್ದಿಕ್ ರಾಜ್ ಅಭಿನವ್ ಮನೋಹರ್ ಐ ಪಿ ಎಲ್ ಪ್ಲೇಯರ್ನ ಸಿಕ್ಕಾಪಟ್ಟೆ ಒಳ್ಳೆ ಡೆಲಿವರಿಯಿಂದ ಔಟ್ ಮಾಡಿದ್ರು. ಅದ್ರ ಬಗ್ಗೆ ಏನು ಥಾಟ್ಸು? ಹಾಂ ಸರ್, ನಾನು ಫಸ್ಟ್ ಬಾಲ್ ಒಂದು ಸ್ವಲ್ಪ ಸೀದಾಗೆ ಹಾಕಿದೆ, ಅವರು ನೆಕ್ಸ್ಟ್ ಬಾಲು ಸೀದಾಗೆ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ತಿರುಗ್ತಾ ಬಾಲು ಸ್ವಲ್ಪ ಏರಲ್ಲೂ ಸ್ಲೋ ಹಾಕಿದೆ ಅದು ಬಾಲು. ಇನ್ಫ್ಯಾಕ್ಟು ಎವ್ರಿ ಮ್ಯಾಚಲ್ಲೂ ಮ್ಯಾಚಿಂದ ಮ್ಯಾಚ್ಗೆ ಇಂಪ್ರೂವ್ಮೆಂಟ್ ತೋರಿಸ್ತಾ ಇರೋದು ಹಾರ್ದಿಕ್ ರಾಜ್. ಅವರು ಸ್ಕಿಲ್ ಸೆಟ್ ಇರ್ಬೋದು, ಲೆಫ್ಟ್ ಆರ್ಮ್ ಸ್ಪಿನ್ನ ಡ್ರಿಫ್ಟ್ ಆಗಿ ತಿರ್ಗೋದಾಗಲಿ ಇಲ್ಲ ಆರ್ಮ್ ಬಾಲ್ ಮೇಲೆ ಕಂಟ್ರೋಲು ಎಲ್ಲ ತೋರಿಸಿದ್ರು. ಫಸ್ಟ್ 3 ಓವರ್ಸು ಎಲ್ಲ ಮ್ಯಾಚಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಇಂಪ್ಯಾಕ್ಟ್ ಮಾಡಿದ್ದಾರೆ, ವಿಕೆಟ್ ತೆಗೆದಿದ್ದಾರೆ. ಬಟ್ ಲಾಸ್ಟ್ ಓವರ್ ಒಂದ್ಸಲ ಓಡಿಸ್ಕೊಂಬಿಟ್ರು ಒಂದು ಹಿಂದಿನ ಮ್ಯಾಚಲ್ಲಿ, ಈ ಸಲ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು. ಅದ್ರ ಬಗ್ಗೆ ಥಾಟ್ಸ್? ಹಾಂ ಸರ್, ಆರ್ ಸಿ ಸರ್ ಎಲ್ಲರೂ ಹೇಳ್ತಾ ಇದ್ರು ಈ ಥರ ಲಾಸ್ಟ್ ಓವರ್ ಪರವಾಗಿಲ್ಲ, ಅವರು ಒಳ್ಳೆ ಶಾಟ್ ಹೊಡೆದಿದ್ದು, ನಾನು ಅಷ್ಟೊಂದು ಲೂಸ್ ಬಾಲ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಸೊ ಅವ್ನು ಒಳ್ಳೆ ಶಾಟ್ ಹೊಡೆದ, ಏನೂ ಮಾಡೋಕ್ಕಾಗಿಲ್ಲ ಅದು ಆ ಸಿಚುವೇಶನಲ್ಲಿ. ಸಿಕ್ಕಾಪಟ್ಟೆ ಈ ವಯಸ್ಸಲ್ಲೇ ಮೆಚ್ಯೂರಿಟಿ ತೋರಿಸ್ತಾ ಇರೋದು ಬೌಲಿಂಗಲ್ಲಿ ಅಷ್ಟೇ ಅಲ್ಲ, ಮಾತು ಆಡಬೇಕಾದ್ರೂ ಅಷ್ಟೇ. ಎಷ್ಟು ಬೇಕೋ ಸ್ಪೆಸಿಫಿಕ್ಕಾಗಿ ಏನು ಹೇಳಿದ್ರು ಏನು ಮಾಡಬೇಕು ಅಂತ ಕ್ಲಿಯರ್ ಕಟ್ ಪ್ಲ್ಯಾನ್ಸ್ ಇಟ್ಕೊಂಡು ಬಂದಂಗೆ ಕಾಣಿಸ್ತಾ ಇರೋದು ಯಂಗ್ಸ್ಟರು. ನಮಗೂ ಅಷ್ಟೇ, ಕೂತ್ಕೊಂಡು ನೋಡ್ತಾ ಇದ್ದಾರೆ, ಹಿಸ್ಟ್ರಿನೇ ಇದೆ ಕರ್ನಾಟಕನಲ್ಲಿ. ಒಳ್ಳೊಳ್ಳೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಬಂದಿದ್ದಾರೆ. ಇವಾಗ ಇವ್ರ ಜೊತೆ ಇರೋಂಥ ಶುಭಾಂಗ್ ಹೆಗಡೆ ಇವರಾಗಲಿ, ಇನ್ನು ಸುಮಾರು ಜನ ನ್ಯಾಥನ್ ಡಿಮೆಲ್ಲು ಹಾಗೂ ಸುಚಿತ್ ಇವರೆಲ್ಲ ಒಂದು ಕ್ಲಸ್ಟರು. ಎಲ್ಲರ ಜೊತೆನೂ ಆ ಒಂದು ಹೆಲ್ದಿ ಕಾಂಪಿಟೇಷನ್ ಈ ಹುಡುಗಂಗೂ ಆಗಲಿ, ಇನ್ನೂ ಮೇಲ್ ಬರಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹಾರ್ದಿಕ್, ಡೂ ವೆಲ್. ಇಲ್ಲಿ ಗೆದ್ದವರೇ ರಾಜ.